ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಪೊಲೀಸರ ಬೆಂಗಾವಲಿನಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಮಾಜಿ ಮೇಯರ್ ರವಿಕುಮಾರ್ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಮಧುಗಿರಿ ಮಲ್ಲೇಶ್ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ತುಮಕೂರಿನ ಮಾಜಿ ಮೇಯರ್ ರವಿಕುಮಾರ್ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಮಧುಗಿರಿಯ ಮಲ್ಲೇಶ್ ಪೊಲೀಸರ ಬೆಂಗಾವಲಿನಲ್ಲಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಸಂದರ್ಭದಲ್ಲಿ ಕಾಲುಗಳಿಗೆ ಗುಂಡು ಹಾರಿಸಿ ಬಂಧಿಸಿದ ಪ್ರಸಂಗ ಕಳೆದ ರಾತ್ರಿ ತುಮಕೂರಿನ ಹೊರಹೊಲಿಯದಲ್ಲಿ ನಡೆದಿದೆ. ಪೊಲೀಸರಿಗೆ ತಲೆನೋವಾಗಿದ್ದ ಮಧುಗಿರಿ ಮಲ್ಲೇಶ್ನನ್ನ ಕೊನೆಗೂ ಆಂಧ್ರದ ಬಸ್ ನಿಲ್ದಾಣದಲ್ಲಿ ಬಂಧಿಸಿ ಮಧುಗಿರಿ ಮಾರ್ಗವಾಗಿ ತುಮಕೂರಿಗೆ ರಾತ್ರಿ ಕರೆದುಕೊಂಡು ಬರಲಾಗುತ್ತಿತ್ತು. ಮಾರ್ಗ ಮಧ್ಯೆ ಬಹಿರ್ದೆಸೆಗೆ ಹೋಗಬೇಕೆಂದು ಹೇಳಿದ್ದ ಮಲ್ಲೇಶ್ನನ್ನ ವಾಹನದಿಂದ ಕೆಳಗೆ ಇಳಿಸಿದ ಸಂದರ್ಭದಲ್ಲಿ ಏಕಾಏಕಿ ಕೈಗೆ ಹಾಕಿದ್ದ ಲೀಡಿಂಗ್ ಚೈನ್ನಿಂದ ಮುಖ್ಯಪೇದೆ ಸೈಮನ್ ವಿಕ್ಟರ್ ಕೂತಿಗೆಗೆ ಬಲವಾಗಿ ತಳ್ಳಿ ತಪ್ಪಿಸಿಕೊಳ್ಳಲು ಯತ್ನಿಸಿದನು. ತಕ್ಷಣ ಎಚ್ಚೆತ್ತ ಪೊಲೀಸ್ ಅಧಿಕಾರಿಗಳಾದ ರಾಘವೇಂದ್ರ ರಾಮಕೃಷ್ಣರವರು ಆರೋಪಿಯ ಕಾಲುಗಳಿಗೆ ಗುಂಡು ಹಾರಿಸಿ ತಪ್ಪಿಸಿಕೊಳ್ಳದಂತೆ ಎಚ್ಚರಿಕೆ ವಹಿಸಿ ಆನಂತರ ತಮ್ಮ ವಶಕ್ಕೆ ತೆಗೆದುಕೊಂಡರು. ಗುಂಡೇಟಿನಿಂದ ತೀವ್ರವಾಗಿ ಗಾಯಗೊಂಡ ಆರೋಪಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾಗೆ ಕರೆದೊಯ್ಯಲಾಗಿದೆ. ಆರೋಪಿಯಿಂದ ಹಲ್ಲೆಗೊಳಗಾದ ಸೈಮನ್ ವಿಕ್ಟರ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ರವಿಕುಮಾರ್ ಹತ್ಯೆ ಪ್ರಕರಣದಲ್ಲಿ ಮಲೇಶ್ನನ್ನ ಹೊರತುಪಡಿಸಿ ಉಳಿದ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಮಾಜಿ ಕಾರ್ಪೊರೇಟರ್ ರವಿ ಅವರು ಹತ್ಯಾ ಪ್ರಕರಣದಲ್ಲಿ ಒಂದು ಪ್ರಮುಖ ಆರೋಪಿಯಾಗಿರುವಂತಹ ಮಲ್ಲೇಶ್ ಅವರು ಎಬ್ಸ್ಕಾಂಡ್ ಆಗಿದ್ರು. ಅವರಿಗೆ ಇವತ್ತು ಅರ್ಲಿ ಮಾರ್ನಿಂಗ್ ನಮ್ಮ ತನಿಖಾ ತಂಡವನ್ನು ಮಲ್ಲೇಶಿಗೆ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ನಮ್ಮಲ್ಲಿ ತುಮಕೂರಿಗೆ ಕರ್ಕೊಂಡು ಬರುವ ರಸ್ತೆಯಲ್ಲಿ ಅವರು ನಮ್ಮ ಸಿಬ್ಬಂದಿಯವರ ಮೇಲೆ ಹಲ್ಲೆ ಮಾಡಿ ಫರಾರಿಯಾಗಲಿಕ್ಕೆ ಪ್ರಯತ್ನಿಸಿದ್ದಾರೆ. ಆ ಟೈಮಲ್ಲಿ ನಮ್ಮ ತನಿಖಾ ತಂಡದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಅವ್ರ ಮೇಲೆ ಫೈರಿಂಗ್ ಓಪನ್ ಮಾಡಿದ್ದಾರೆ. ಆ್ಯಂಡ್ ಮಲ್ಲೇಶಿಗೆ ಇಂಜುರಿ ಆಗಿದೆ. ಈಗ ಮಲ್ಲೇಶಿಗೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದೆ. ಅವರು ಎಸ್ಕೇಪ್ ಮಾಡುವ ಟೈಮಲ್ಲಿ ನಮ್ಮ ಒಂದು ಮುಖ್ಯ ಪೇದೆಯಾಗಿರುವಂಥ ಸೈಮನ್ ವಿಕ್ಟರ್ ಅವರ ಮೇಲೆ ಲೀಡಿಂಗ್ ಚೈನಿಂದ ಹಿ ಟ್ರೈ ಟು ಸ್ಟ್ರ್ಯಾಂಗ್ಯುಲೇಟ್ ಹಿಮ್. ಸೊ ಅದಕ್ಕೆ ಇಂಜುರಿ ಆಗಿಬಿಟ್ಟು ಸೈಮನ್ ವಿಕ್ಟರ್ ಅವರಿಗೆ ನಮ್ಮ ತುಮಕೂರು ತಾಲೂಕು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್. ಈಗ ಮಲ್ಲೇಶು ಇಂಜೋರ್ಡ್ ಇದೆ. ಹೀ ಈಸ್ ಟೇಕನ್ ಟು ವಿಕ್ಟೋರಿಯಾ ಹಾಸ್ಪಿಟಲ್. ಅವ್ರದ್ದು ಕಂಡೀಷನ್ ಡಾಕ್ಟರ್ಸ್ ಜೊತೆಗೆ ನಾವು ಟಕ್ ಅವರಿಗೆ ಸೆಕ್ಯೂರ್ ಮಾಡಿರೋದು ಅನಂತಪುರ ಜಿಲ್ಲೆಯಲ್ಲಿ ಸೆಕ್ಯೂರ್ ಮಾಡಿರೋದು. ತುಮಕೂರಿಗೆ ಕರ್ಕೊಂಡು ಬಂದಾಗ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ಮಲ್ಲೇಶ್ನನ್ನ ಬಂಧಿಸಲು ಮಾದಿಗಿರಿ ಬೆಟ್ಟ ಸೇರಿದಂತೆ ಎಲ್ಲೆಡೆ ಪೊಲೀಸರು ತೀವ್ರ ಕಾರ್ಯಾಚರಣೆ ನಡೆಸಿದ್ದನ್ನ ಸ್ಮರಿಸಬಹುದಾಗಿದೆ. ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ನಿರ್ದೇಶಕರುಗಳ ಚುನಾವಣೆ ಪೊಲೀಸರ ಬಿಗಿ ಭದ್ರತೆಯಲ್ಲಿ ನಡೆಯಿತು. ತುಮಕೂರು ತಾಲೂಕು ಮಲ್ಲಸಂದ್ರದಲ್ಲಿ ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ನಿರ್ದೇಶಕರುಗಳ ಚುನಾವಣೆಯು ಪೊಲೀಸರ ಸರ್ಪಗಾವಲಿನಲ್ಲಿ ನಡೆಯಿತು. ಜಿಲ್ಲೆಯ 10 ಕ್ಷೇತ್ರಗಳ ಪೈಕಿ 8 ಕ್ಷೇತ್ರಗಳಿಂದ 17 ಮಂದಿ ನಿರ್ದೇಶಕರುಗಳ ಸ್ಥಾನಕ್ಕೆ ಸ್ಪರ್ಧಿಸಿದರು. ಗುಬೆ ತಾಲೂಕಿನಿಂದ ಚಂದ್ರಶೇಖರ್ ಮತ್ತು ಕುಣಿಗಲ್ ತಾಲೂಕಿನಿಂದ ಡಿ ಕೃಷ್ಣಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಹಾಲು ಒಕ್ಕೂಟದ ಕಚೇರಿ ಆವರಣದಲ್ಲಿ ಬೆಳಗ್ಗೆ 9:00 ಸಂಜೆ 4:00 ಚುನಾವಣೆ ನಡೆಯಿತು. ಜಿಲ್ಲೆಯಲ್ಲಿ ಒಟ್ಟು 836 ಮತದಾರರಿದ್ದು ಈ ಪೈಕಿ 835 ಮತದಾರರು ಮತ ಚಲಾಯಿಸಿದ್ದಾರೆ. ಜಿಲ್ಲೆಯ ಎಲ್ಲೆಡೆಯಿಂದ ಆಗಮಿಸಿದ್ದ ಮತದಾರರು ಪೊಲೀಸರ ಸರ್ಪಗಾವಲಿನಲ್ಲಿ ತೆರಳಿ ಮತ ಚಲಾಯಿಸಿದರು. 10 ಮಂದಿ ನಿರ್ದೇಶಕರುಗಳಲ್ಲಿ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದು 17 ಅಭ್ಯರ್ಥಿಗಳ ಪೈಕಿ 8 ಮಂದಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಸಹಕಾರ ಸಂಘಗಳ ಉಪ ನಿಬಂಧಕರಾದ ವಿಜಯಕುಮಾರ್ ಅವರು ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು. ಈ ಚುನಾವಣೆಯು ಶಾಂತಿಯುತವಾಗಿ ನಡೆದಿದ್ದು ಒಬ್ಬ ಮತದಾರರನ್ನು ಹೊರತುಪಡಿಸಿ ಉಳಿದ 835 ಮತದಾರರು ಮತ ಚಲಾಯಿಸಿದರೆಂದು ವಿಜಯಕುಮಾರ್ ತಿಳಿಸಿದರು. ಹಾಲು ಒಕ್ಕೂಟದ ಚುನಾವಣೆ ಇತ್ತು. ಒಟ್ಟು 8 ಕ್ಷೇತ್ರಗಳಿಗೆ 17 ಜನ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದಾರೆ. ಒಟ್ಟು 836 ಮತದಾರರಿದ್ದು ಅದರಲ್ಲಿ 835 ಕೂಡ ಮತದಾನ ಆಗಿದೆ. ಗುಬ್ಬೆ ಕುಣಿಗಲ್ ಹೊರತುಪಡಿಸಿ ಶಿರಾ ತಾಲೂಕಿನಲ್ಲಿ 3 ಸ್ಪರ್ಧಿಸಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾದ ಕುಣಿಗಲ್ನ ಡಿ ಕೃಷ್ಣಕುಮಾರ್ ಅವರು ತಾವು 2 ಬಾರಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ 4 ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಎಂದು ಹೇಳಿದರು. ಎಲ್ಲ ಉತ್ಪಾದಕ ಬಂಧುಗಳು ಮತ್ತು ಎಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿ ಈ ಒಂದು ಒಕ್ಕೂಟಕ್ಕೆ ನಿರ್ದೇಶಕನಾಗಿ ಕಳಿಸ್ಕೊಟ್ಟಿದ್ದಾರೆ. ಈ ಹಿಂದೆ ನಾನು 2 ಬಾರಿ ಒಕ್ಕೂಟದ ಅಧ್ಯಕ್ಷನಾಗಿ 1 ಬಾರಿ KMF ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಅದರಲ್ಲೂ ಕೂಡ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ಕುಣಿಗಲ್ ತಾಲೂಕಿನ ಹೈನುಗಾರಿಕೆ ಅಭಿವೃದ್ಧಿಯಾಗಿದೆ, ಕೃಷ್ಣಕುಮಾರಿಂದ ಸಾಧನೆ ಆಗಿದೆ, ಇನ್ನೂ ಒಳ್ಳೆಯ ಕೆಲಸ ಕಾರ್ಯಗಳು ಆಗಬೇಕು. ಚುನಾವಣೆ ಮಾಡೋದ್ರ ಮುಖಾಂತರ ಬೇಡ, ಚುನಾವಣೆ ಮಾಡದಲೇ ಅವಿರೋಧವಾಗಿ ಆಯ್ಕೆ ಮಾಡೋದ್ರ ಮುಖಾಂತರ
ಕೃಷ್ಣಕುಮಾರ್ನ ತುಮಕೂರು ಹಾಲು ಒಕ್ಕೂಟಕ್ಕೆ ಕಳಿಸ್ಕೊಡ್ಬೇಕು ಅಂತ ತೀರ್ಮಾನ ತಗೊಂಡು ಕಳಿಸ್ಕೊಟ್ಟಿದ್ದಾರೆ. ಹೈನುಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದರಿಂದ ತಮ್ಮನ್ನ ಹಾಲು ಉತ್ಪಾದಕರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆಂದು ತಿಳಿಸಿದರು. ಜಿಲ್ಲಾ ಹೆಚ್ಚುವರಿ ಎಸ್ಪಿ ಡಾಕ್ಟರ್ ಶೋಭಾರಾಣಿರವರ ನೇತೃತ್ವದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ತುಮಕೂರಿನಲ್ಲಿ ಬಿಎಸ್ಎನ್ಎಲ್ ನೌಕರರು ಪ್ರತಿಭಟನಾ ಧರಣಿ ನಡೆಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ತುಮಕೂರಿನಲ್ಲಿ ಬಿಎಸ್ಎನ್ಎಲ್ ನೌಕರರು ಪ್ರತಿಭಟನಾ ಧರಣಿ ನಡೆಸಿದರು. ನೌಕರರ ವೇತನ ಪರಿಷ್ಕರಣೆ, ಪಿಂಚಣಿ ಪರಿಷ್ಕರಣೆ, ಬಿಎಸ್ಎನ್ಎಲ್ಗೆ 4G ತರಂಗಾಂತರಗಳನ್ನು ನೀಡುವ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವ ಬಗ್ಗೆ ನೌಕರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕೇಂದ್ರ ಸಂಪರ್ಕ ಇಲಾಖೆಯ ರಾಜ್ಯ ಸಚಿವರಾದ ಮನೋಜ್ ಸಿನ್ಹಾ ಅವರು ನೌಕರರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಆಶ್ವಾಸನೆಗಳನ್ನು ನೀಡಿದರೆ ವಿನಃ ಇಲ್ಲಿಯವರೆಗೂ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿಲ್ಲವೆಂದು ಸಂಘದ ಮುಖಂಡರು ಆರೋಪಿಸಿದರು. ಆಲ್ ಯೂನಿಯನ್ಸ್ ಅಂಡ್ ಅಸೋಸಿಯೇಷನ್ ಡಿಸ್ಟ್ರಿಕ್ಟ್ ಸೆಕ್ರೆಟರೀಸ್ ಅಲ್ಲಿ ಭಾರತ ಬಿಎಸ್ಎನ್ಎಲ್ ಎಂಪ್ಲಾಯೀಸ್ ಯೂನಿಯನ್ನ ಜಿಲ್ಲಾ ಕಾರ್ಯದರ್ಶಿ ಎಚ್ ನರೇಶ್ ರೆಡ್ಡಿ ಸರ್ಕಾರದ ಬಿಎಸ್ಎನ್ಎಲ್ ಅಲ್ಲಿ ಭಾರತ ರಾಷ್ಟ್ರಾದ್ಯಂತ ಈ ದಿನ 30/10/2018 ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡ್ತಾ ಇದ್ದೀವಿ. ಇದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಧರಣಾ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಬೇಡಿಕೆಗಳು ಮುಖ್ಯವಾಗಿ 4 ಬೇಡಿಕೆ ಇದೆ. ಒಂದನೆಯದಾಗಿ ದಿನಾಂಕ 1/1/2017 ಡ್ಯೂ ಆಗಿರ್ತಕ್ಕಂಥ ಬಾಕಿ ಉಳಿದಿರ್ತಕ್ಕಂಥ ವೇತನ, 3ನೇ ವೇತನ ಪರಿಷ್ಕರಣೆ ಆಗಲೇಬೇಕು. ನಮ್ಮ ಕಮ್ಯುನಿಕೇಷನ್ ಮಿನಿಸ್ಟ್ರು ಸಹ ಫೆಬ್ರವರಿನಲ್ಲಿ ಈ ಬಗ್ಗೆ ಇತ್ಯರ್ಥ ಮಾಡ್ತೀವಿ ಶೀಘ್ರವಾಗಿ ಅಂತ ಹೇಳಿದರು. ಅವರ ಮಾತನ್ನು ಉಳಿಸ್ಕೊಂಡಿಲ್ಲ. ನಮ್ಮ ರಾಷ್ಟ್ರಮಟ್ಟದ ನಾಯಕರು ಸಾಕಷ್ಟು ವಿಚಾರಗಳನ್ನು, ಸಭೆಗಳನ್ನು ನಡೆಸಿ ಕೊನೆಗೂ ಸಹ ಇನ್ನೂ ಇಲ್ಲಿಯವರೆಗೆ ಮಾಡದೇ ಇರೋದ್ರಿಂದ ಈ ಒಂದು ಬೇಡಿಕೆ ಈಡೇರಿಕೆಗಾಗಿ ನಿರಂತರ ಹೋರಾಟ, ಪ್ರತಿಭಟನೆ ಮಾಡುತ್ತಾ ಬಂದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಹೇಳಿದರು. ತುಮಕೂರು ಸೇರಿದಂತೆ ರಾಷ್ಟ್ರವ್ಯಾಪ್ತಿ ಧರಣಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ನವೆಂಬರ್ 14 ರಾಷ್ಟ್ರವ್ಯಾಪ್ತಿ ರ್ಯಾಲಿ ನಡೆಸಲಾಗುವುದು. ನವೆಂಬರ್ 30 ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ತೀವ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಸಂಘದ ಮುಖಂಡರುಗಳು ತಿಳಿಸಿದರು. ಡಿಮ್ಯಾಂಡ್ ಒಂದು 3rd ಪಿ ಆರ್ ರಿವಿಷನ್, ಒಂದು 4G ಸ್ಪೆಕ್ಟ್ರಮ್, ಒಂದು ಪಿಂಚಣಿ ರಿವಿಷನ್ ಮತ್ತು ನೆಕ್ಸ್ಟ್ ಒಂದು 2nd ಪಿ ಆರ್ ಸಿ, ಒಂದು ಮಿಕ್ಕಿರೋ ಪಾಯಿಂಟ್ಸ್ಗಳು ಒಂದು ದೇ ಹ್ಯಾವ್ ಟು ಕ್ಲಿಯರ್ ಇಟ್. ಸೊ ವಿ ಆರ್ ಡಿಮ್ಯಾಂಡಿಂಗ್ ಆ್ಯಂಡ್ ವಿ ಆರ್ ಕಂಡಕ್ಟಿಂಗ್ ಧರ್ನಾ ಟುಡೇ. ನೆಕ್ಸ್ಟ್ ಒಂದು ನೆಕ್ಸ್ಟ್ ಮಂತಿಂದ ಒಂದು ವಿ ವಿಲ್ ಕಂಡಕ್ಟ್, ಇಫ್ ಇಟ್ ಈಸ್ ನಾಟ್ ಇದು ಅಂದರೆ ನೆಕ್ಸ್ಟ್ ಮಂತಿಂದ ರ್ಯಾಲಿ ಮತ್ತು ಸ್ಟ್ರೈಕ್ಗಳನ್ನ ಸ್ಟಾರ್ಟ್ ಮಾಡೋಂಗೆ ಇದೆ. ಸೊ ವಿ ಆರ್ ಡಿಮ್ಯಾಂಡಿಂಗ್ ಫಾರ್ ಆಲ್ ದಿಸ್. ಎಲ್ಲ ನಮ್ಮ ಇಲಾಖೆಗಳಿಂದ ಬರತಂದ ಎಲ್ಲ ಸೌಲಭ್ಯ, ವೇತನ ಪರಿಷ್ಕರಣೆ ಇರ್ಬೋದು, ಹಾಗೆ 2017 ವೇತನ ಪರಿಷ್ಕರಣೆ ಮತ್ತು ಪಿಂಚಣಿ ಪರಿಷ್ಕರಣೆ ಹಾಗೂ 4G ಸ್ಪೆಕ್ಟ್ರಮ್ ಮತ್ತು ನಮಗೆ ಏನು ಹಿಂದೆ ಅನ್ಯಾಯ ಆಗಿದೆ, 2nd ವೇತನ ಆಯೋಗದ ಒಂದು ಶಿಫಾರಸಿನಂತೆ ಅಗ್ರಿಮೆಂಟ್ ಆಗಿ ಅನ್ಯಾಯ ಆಗಿದೆ, ಅವನ್ನೆಲ್ಲ ಸರಿ ಮಾಡಿಕೊಂಡು ನಮಗೆ ಎಲ್ಲ ಸವಲತ್ತುಗಳನ್ನು ದೊರಕಬೇಕಾಗಿ, ನಮಗೆ ನ್ಯಾಯವಾಗಿ ದೊರಕಬೇಕಂತ ಎಲ್ಲ ಸವಲತ್ತುಗಳನ್ನು ನಮಗೆ ಒದಗಿಸಿಕೊಡಬೇಕು. ಅದೇ ರೀತಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ಎಲ್ಲ ಹೋರಾಟವನ್ನು ರೂಪುರೇಷೆಗಳನ್ನು ನಮ್ಮ ಕೇಂದ್ರ ನಾಯಕರುಗಳು ಮಾಡ್ತಾರೆ. ಅದಕ್ಕೆ ಈ ಪ್ರತಿಭಟನೆಯಲ್ಲಿ ಬಿಎಸ್ಎನ್ಎಲ್ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ನರೇಶ್ ರೆಡ್ಡಿ, ಎನ್ಎಫ್ಟಿ ಇನ ಜಿಲ್ಲಾ ಕಾರ್ಯದರ್ಶಿ ಎಂ ರಾಜ್ಕುಮಾರ್, ಭರತ್, ಉಮೇಶ್, ಮಹಲಿಂಗಪ್ಪ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಶಿರಾದಲ್ಲಿ ಮಾಜಿ ಸಚಿವ ಬಿ ಸತ್ಯನಾರಾಯಣ ರವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಶಿರಾ ತಾಲೂಕಿನಲ್ಲಿ ಮಳೆ ಇಲ್ಲದೆ ಬೆಳೆ ವಿಫಲವಾಗಿದೆ. ಈಗಾಗಲೇ ಕೃಷಿ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಸಮೀಕ್ಷೆ ನಡೆಸುತ್ತಿದ್ದು 14.55 ಕೋಟಿ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ ಎಂದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರಂಗನಾಥ್ ತಿಳಿಸಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಬಿ ಸತ್ಯನಾರಾಯಣ ರವರ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಕೃಷಿ ಇಲಾಖೆ ಬಗ್ಗೆ ಮಾಹಿತಿ ನೀಡಿದರು. ತಾಲೂಕಿನಲ್ಲಿ ಈ ಬಾರಿ ಕೇವಲ 21,405 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ, ರಾಗಿ, ಜೋಳ, ತೊಗರಿ ಬಿತ್ತನೆ ಮಾಡಲಾಗಿತ್ತು. ಮಳೆ ಇಲ್ಲದೆ ಇಳುವರಿ ಸಹ ಕುಂಠಿತವಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಶೀಘ್ರದಲ್ಲಿ ಕೇಂದ್ರ ಬರ ಅಧ್ಯಯನ ತಂಡ ತಾಲೂಕಿಗೆ ಭೇಟಿ ನೀಡಿ ಬೆಳೆ ವೈಫಲ್ಯದ ಬಗ್ಗೆ ಪರಿಶೀಲನೆ ನಡೆಸಲಿದೆ ಎಂದರು. ಕುಡಿಯುವ ನೀರು, ತಾಲೂಕಿನ 56 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿದೆ. ಆದರೆ ಟ್ಯಾಂಕರ್ನಲ್ಲಿ ನೀರು ಪೂರೈಕೆ ಮಾಡುವಂತಹ ಪರಿಸ್ಥಿತಿ ಎಲ್ಲೂ ಇಲ್ಲ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಎಡಬ್ಲ್ಯೂ ನಾಗೇಂದ್ರಪ್ಪ ಹೇಳಿದರು. ಕೊಳವೆ ಬಾವಿ ಕೊರೆದು ಮೋಟರ್ ಮತ್ತು ಪಂಪ್ ಜೋಡಿಸಿದ ಪ್ರಕರಣಗಳು ತಾಲೂಕಿನಲ್ಲಿ ಎಷ್ಟಿದೆ ಎಂದು ಶಾಸಕ ಬಿ ಸತ್ಯನಾರಾಯಣ್ ಪ್ರಶ್ನಿಸಿದಾಗ ಈಗಾಗಲೇ 45 ಕಡೆ ಕೊಳವೆ ಬಾವಿ ಕೊರೆದಿದ್ದು ಮೋಟಾರ್ ಮತ್ತು ಪಂಪ್ ಜೋಡಿಸಿಲ್ಲ ಎಂದು ನಾಗೇಂದ್ರಪ್ಪ ಹೇಳಿದಾಗ ಶಾಸಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಪಂಪ್ ಮೋಟಾರ್ ಜೋಡಿಸಿದ ಮೇಲೆ ಕೊಳವೆ ಬಾವಿ ಏಕೆ ಕೊರೆಸುತ್ತೀರಿ? ನೀವು ಜೋಡಿಸುವ ವೇಳೆಗೆ ಕೊಳವೆ ಬಾವಿ ಬತ್ತಿ ಹೋಗಿರುತ್ತದೆ. ಇದರಿಂದ ಜನತೆಗೆ ಏನು ಉಪಯೋಗ? ಒಂದು ಬಿಂದಿಗೆ ನೀರು ತರಲು ಜನ ಎಷ್ಟು ಕಷ್ಟಪಡ್ತಾರೆ ಎನ್ನುವ ಬಗ್ಗೆ ನಿಮಗೆ ಏನು ಗೊತ್ತು ಎಂದು ಖಾರವಾಗಿ ಪ್ರಶ್ನಿಸಿದರು.
ಅದೇ ನಾ ಹೇಳ್ತಾ ಇಷ್ಟು ಡಿಲೇ ಆಗೋದಕ್ಕೆ ನೀವು ಕಾರಣ. ಸರ್ಕಾರದ ಹಣ ಬಿಡುಗಡೆ ಮಾಡೋದಕ್ಕೆ ನೀವು ಪ್ರಪೋಸಲ್ ಕಳಿಸಿ. ಅಧಿಕಾರಿಗಳು ಹೊಂದಾಣಿಕೆಯಿಂದ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಜಾಗೃತಿ ವಹಿಸಿ ಎಂದು ಸೂಚಿಸಿದರು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಸದಸ್ಯರಾದ ಎಸ್ ರಾಮಕೃಷ್ಣ, ಜಯಪ್ರಕಾಶ್, ಗಿರಿಜಮ್ಮ, ಶ್ರೀರಂಗಯ್ಯ ಯಾದವ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಹಂಸವೇಣಿ ಶ್ರೀನಿವಾಸ್, ಉಪಾಧ್ಯಕ್ಷ ರಂಗನಾಥ್ ಗೌಡ, ಸ್ಥಾಯಿ ಸಮಿತಿ ಅಧ್ಯಕ್ಷ ತಿಮ್ಮಣ್ಣ, ತಹಸೀಲ್ದಾರ್ ಸಿದ್ದಲಿಂಗರೆಡ್ಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಕುಮಾರ್ ಇದ್ದರು. ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸದ ದಬ್ಬಸ್ಪೇಟೆಯ ಟಿಆರ್ಎಂಎನ್ ಕಾರ್ಖಾನೆ ವಿರುದ್ಧ ರಾಜ್ಯಸಭಾ ಸದಸ್ಯ ತಪನ್ ಸೇನ್ ವಾಗ್ದಾಳಿ ನಡೆಸಿದರು. ದಾಬಸ್ಪೇಟೆಯ ಟಿಆರ್ಎಂಎನ್ ಕಾರ್ಖಾನೆಯ ಎದುರು ನಡೆದ ಬಹಿರಂಗ ಸಭೆಯಲ್ಲಿ ಸಿಐಟಿಯು ಸಂಘಟನೆಯ ಪದಾಧಿಕಾರಿಗಳು, ಕಂಪನಿ, ಪೊಲೀಸ್ ಆಡಳಿತ ಹಾಗೂ ಸ್ಥಳೀಯ ಶಾಸಕರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದ ಟಿಆರ್ಎಂಎನ್ ಕಂಪನಿಯ ನೌಕರರು ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ಹೋರಾಟ ಹಮ್ಮಿಕೊಂಡಿದ್ದು ಪ್ರತಿಭಟನೆ ಆರಂಭವಾಗಿ 150 ದಿನಗಳು ಕಳೆದರೂ ಇಂದಿಗೂ ಸಹ ಆಡಳಿತ ಮಂಡಳಿ ಹಾಗೂ ನೌಕರರ ಸಂಘರ್ಷ ಬಿಗಡಾಯಿಸುತ್ತಲೇ ಇದೆ. ಈ ಸಂಬಂಧ ತಮಿಳುನಾಡಿನ ರಾಜ್ಯಸಭಾ ಸದಸ್ಯ ಹಾಗೂ ಸಿಐಟಿಯು ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ತಪನ್ ಸೇನ್ ಹಾಗೂ ಸಿಐಟಿಯು ಕಾರ್ಮಿಕ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ವಿವಿಧ ಕಾರ್ಖಾನೆಗಳ ಮುಖಂಡರುಗಳು ಹಾಗೂ ನೂರಾರು ಕಾರ್ಮಿಕರನ್ನೊಳಗೂಡಿ ಬಹಿರಂಗ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ಹಾಗೂ ಪ್ರಧಾನ ಕಾರ್ಯದರ್ಶಿ ತಪನ್ ಸೇನ್, ಸಿಐಟಿಯು ಸಂಘಟನೆಯು ಕಾರ್ಮಿಕರ ಪರವಾದ ಏಕೈಕ ಸಂಘಟನೆಯಾಗಿದ್ದು ಇಲ್ಲಿನ ಜಪಾನ್ ಮೂಲದ ಟಿಆರ್ಎಂಎನ್ ಕಂಪನಿಯಲ್ಲಿ ಆಗಿರುವ ಅನ್ಯಾಯ ಹಾಗೂ ಕಾರ್ಮಿಕರು ಹಾಗೂ ಮಹಿಳೆಯರ ಮೇಲೆ ಪೊಲೀಸರಿಂದ ನಡೆಯುತ್ತಿರುವ ದೌರ್ಜನ್ಯಕ್ಕೆ ನಮ್ಮ ಸಂಘಟನೆಯಿಂದ ನ್ಯಾಯ ಕೊಡಿಸುತ್ತೇವೆ ಎಂದರು. ಟಿಆರ್ಎಂಎನ್ ಆಡಳಿತ ಮಂಡಳಿ ಜಪಾನ್ ದೇಶದ ಕಾನೂನನ್ನ ಕೆಲಸಗಾರರ ಮೇಲೆ ಏರುತ್ತಿದೆ. ಎಲ್ಲ ಸಲದ ಆರೋಪಗಳನ್ನು ಒರೆಸಿ 50 ಜನ ಕಾರ್ಮಿಕರನ್ನ ಕೆಲಸದಿಂದ ಏಕಾಏಕಿ ವಜಾ ಮಾಡಿದೆ. ಇದು ಸಲದು ಎಂಬಂತೆ ಕಾರ್ಮಿಕರ ಹಕ್ಕುಗಳನ್ನು ಪೊಲೀಸರನ್ನ ತನ್ನ ತೆಕ್ಕಿಗೆ ಹಾಕಿಕೊಂಡು ಮಹಿಳಾ ಕಾರ್ಮಿಕರ ಮೇಲೆ ದೌರ್ಜನ್ಯ ಎಸಗಿದೆ ಎಂದು ಆರೋಪಿಸಿದರು. That is not up to our country's standard. That is not honoring the constitution of our country. My only appeal to all of them, all those agencies who are being sought to be utilized by the Japanese employers. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಮಾತನಾಡಿ, ನ್ಯಾಯಯುತ ಬೇಡಿಕೆಗಳಿಗೋಸ್ಕರ ಕಾರ್ಮಿಕರ ಸಂಘಟನೆಯನ್ನು ಬೆಂಬಲಿಸಿ ಇಲ್ಲಿನ ಗ್ರಾಮೀಣ ಪ್ರದೇಶದ ನಿರುದ್ಯೋಗಿಗಳಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಸೌಲಭ್ಯ ಕೇಳುವುದು ತಪ್ಪ. ನ್ಯಾಯ ಕೇಳಲು ಮುಂದಾದರೆ ಇಲ್ಲಿನ ಸ್ಥಳೀಯ ಗೂಂಡಾಗಳು ಪೊಲೀಸರೊಂದಿಗೆ ಬಂದು ಕಾರ್ಮಿಕರ ಕುಟೀರಗಳನ್ನು ಕಿತ್ತೆಸೆಯುವುದು ಸರಿಯೇ ಎಂದರು. ನವೆಂಬರ್ ಮೊದಲನೇ ವಾರದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗೆ ಈ ಟಿಆರ್ಎಂಎನ್ ಮ್ಯಾನೇಜ್ಮೆಂಟ್ನ ವಿರುದ್ಧ ಒಂದು ದೂರು ಕೂಡ ಭಾರತ ದೇಶದಿಂದ ಹೋಗ್ತದೆ, ಎಚ್ಚರಿಕೆಯಿಂದಿರಿ ಎನ್ನುವಂಥ ಮಾತನ್ನ ಟಿಆರ್ಎಂಎನ್ ಹೇಳಿ ಬಯಸ್ತಾರೆ. ನಿಜವಾಗ್ಲೂ ಕೂಡ ನನಗೆ ಆತಂಕ ಆಗ್ತದೆ. ನ್ಯಾಯ ಕೇಳಲಿಕ್ಕೆ ಅಂತೇಳಿ ಗಾಂಧಿ ಫೋಟೋ ಇಟ್ಕೊಂಡು, ಭಗತ್ ಸಿಂಗ್ ಫೋಟೋ ಇಟ್ಕೊಂಡು, ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಕುಂತಿರೋರ ಜೊತೆ ಅವ್ರು ಮಾಡಿದಂಥ ಹೋರಾಟ ಅಂತೂ ನಮ್ಮ ಕೈಲಿ ಮಾಡಕ್ ಆಗ್ಲಿ. ಬಹಿರಂಗ ಸಭೆಯಲ್ಲಿ ಸಿಐಟಿಯು ಸಂಘಟನೆಯ ಉತ್ತರ ವಲಯ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಸಿಂಹ, ದಬಸ್ಪೇಟೆ ವಲಯ ಸಮಿತಿ ಅಧ್ಯಕ್ಷ ಬಸವರಾಜ, ತಾಲೂಕು ಸಮಿತಿಯ ತಿರುಮಲಾಚಾರ ಸೇರಿದಂತೆ ಹಲವಾರು ಕಾರ್ಖಾನೆಗಳ ಸಂಘಟನೆಗಳ ಮುಖ್ಯಸ್ಥರು ಹಾಗೂ ನೂರಾರು ಕಾರ್ಮಿಕರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಎಬಿವಿಪಿ ಮಿಷನ್ ವತಿಯಿಂದ ಸಾಹಸಿ ಪ್ರದರ್ಶನ ನಡೆಯಿತು. ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ನೂರಾರು ವಿದ್ಯಾರ್ಥಿಗಳು ಸಾಹಸಿ ಪ್ರದರ್ಶಿಸಿದರು. ತುಮಕೂರಿನ ಎಬಿವಿಪಿ ಮಿಷನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಾಹಸಿ ಪ್ರದರ್ಶನವನ್ನು ತುಮಕೂರು ವಿಶ್ವವಿದ್ಯಾನಿಲಯದ ಪ್ರಾಂಶುಪಾಲರಾದ ಶಾಲಿನಿರವರು ಉದ್ಘಾಟಿಸಿ ವಿದ್ಯಾರ್ಥಿನಿಯರು ಆತ್ಮರಕ್ಷಣೆಗಾಗಿ ಕರಾಟೆ ಕಲಿಯುವುದು ತುಂಬಾ ಅತ್ಯವಶ್ಯಕವೆಂದು ಹೇಳಿದರು. ಎಬಿವಿಪಿಯ ಪ್ರಮುಖರಾದ ಶಿಲ್ಪಾ ಹಿರೇಮಠ, ಪ್ರಶಾಂತ್, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಅಂಜಲಿ ಅಭಿಷೇಕ್ ರವರು ಆತ್ಮರಕ್ಷಣಾ ತರಬೇತಿ ನೀಡಿದರು. ಅಕ್ಟೋಬರ್ 22ರಿಂದ 29ರವರೆಗೆ ತರಬೇತಿ ನೀಡಲಾಗಿದ್ದ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಸಾಹಸಿ ಪ್ರದರ್ಶನ ನೀಡಿದರು.
ದಾಬಸ್ಪೇಟೆಯ ಹೊನ್ನೇನಹಳ್ಳಿಯಲ್ಲಿ ಕುರಿಗಳ ಹಟ್ಟಿಗೆ ಚಿರತೆ ನುಗ್ಗಿ ಮೂರು ಕುರಿ ತಿಂದು ಹಾಕಿದ್ದು ಇದರಿಂದಾಗಿ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ನಡುರಾತ್ರಿ ಚಿರತೆಯೊಂದು ಕುರಿಗಳ ಹಟ್ಟಿಗೆ ನುಗ್ಗಿ ಮೂರು ಕುರಿಗಳನ್ನು ತಿಂದು ಹಾಕಿರುವ ಘಟನೆ ದಾಬಸ್ಪೇಟೆ ಬಳಿಯ ಹೊನ್ನೇನಹಳ್ಳಿಯಲ್ಲಿ ನಡೆದಿದೆ. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ನಡುರಾತ್ರಿ ಚಿರತೆಯೊಂದು ದಾಳಿ ಮಾಡಿ ಗ್ರಾಮದ ರೈತ ಗಂಗಾ ಅರಸೇನಿಗೆ ಸೇರಿದ ಎರಡು ಕುರಿಗಳನ್ನು ಸಂಪೂರ್ಣ ತಿಂದಿದ್ದು ಮತ್ತೊಂದು ಕುರಿಯನ್ನ ಕೂತಿಗೆಯ ಭಾಗಕ್ಕೆ ಕಚ್ಚಿ ಗಂಭೀರವಾಗಿ ಗಾಯಗೊಳಿಸಿದ. ಇನ್ನು ಗ್ರಾಮದ ಮುಖಂಡ ಲೋಕೇಶ್ ಮಾತನಾಡಿ, ಗ್ರಾಮದಲ್ಲಿ ದಿನೇ ದಿನೇ ಚಿರತೆಗಳು ಗ್ರಾಮದ ಮಧ್ಯಭಾಗಕ್ಕೆ ದಾಳಿ ನಡೆಸಿ ರೈತರು ಸಾಕಿರುವ ಸಾಕು ಪ್ರಾಣಿಗಳನ್ನು ತಿಂದು ಹಾಕುತ್ತಿವೆ. ಅರಣ್ಯಾಧಿಕಾರಿಗಳಿಗೆ ಪ್ರತಿ ಸಾರಿಯೂ ಸಹ ತಿಳಿಸುತ್ತಲೇ ಇದ್ದರೂ ಪರಿಹಾರವನ್ನ ನೀಡುತ್ತಿದ್ದಾರೆಯೇ ಹೊರತು ಬೋನುಗಳನ್ನಿಟ್ಟು ಚಿರತೆಗಳನ್ನ ಹಿಡಿಯಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ ಎಂದು ದೂರಿದ್ರು. ಗ್ರಾಮದಲ್ಲಿ ಚಿಕ್ಕ ಮಕ್ಕಳಿದ್ದು ಮುಂದಿನ ದಿನಗಳಲ್ಲಿ ಮಕ್ಕಳು ಹಾಗೂ ಸಾರ್ವಜನಿಕರ ಮೇಲೆ ಚಿರತೆಗಳು ದಾಳಿ ನಡೆಸುವುದಿಲ್ಲವೆಂಬುದಕ್ಕೆ ಸಾಕ್ಷಿ ಏನಿದೆ. ಆದಷ್ಟು ಬೇಗ ಅರಣ್ಯಾಧಿಕಾರಿಗಳು ಎಚ್ಚೆತ್ತು ಬೋನುಗಳ ವ್ಯವಸ್ಥೆ ಮಾಡಿ ಚಿರತೆಗಳನ್ನ ಹಿಡಿದು ಸಾರ್ವಜನಿಕರನ್ನ ಆತಂಕದಿಂದ ದೂರ ಮಾಡಬೇಕಿದೆ ಎಂದರು. ಏನೇ ಆಗಲಿ ಗ್ರಾಮದ ಮಧ್ಯಭಾಗಕ್ಕೆ ಚಿರತೆಗಳು ತಾಳಿಯಿಟ್ಟು ಗ್ರಾಮಸ್ಥರು ಆತಂಕ ಪಡುವಂತಾಗಿದೆ. ಆದಷ್ಟು ಬೇಗ ಅರಣ್ಯಾಧಿಕಾರಿಗಳು ಬೋನ್ಗಳ ಸಹಾಯದಿಂದ ಚಿರತೆ ಹಿಡಿದು ಗ್ರಾಮಸ್ಥರ ಆತಂಕವನ್ನು ದೂರ ಮಾಡುತ್ತಾರೆಯೇ ಕಾದು ನೋಡಬೇಕಿದೆ. ಗೋಬಿಯಲ್ಲಿ ಹಲೋ ಒಕ್ಕೂಟದ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ಚಂದ್ರಶೇಖರ್ ಅವರನ್ನ ಸನ್ಮಾನಿಸಲಾಯಿತು. ರೈತರ ಜೀವನವನ್ನ ಹಸನು ಮಾಡುತ್ತಿರುವ ಹೈನುಗಾರಿಕೆಯನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡುತ್ತೇನೆ ಎಂದು ಕರ್ನಾಟಕ ಹಾಲು ಮಹಾಮಂಡಳಿಯ ನಿರ್ದೇಶಕ ಚಂದ್ರಶೇಖರ್ ತಿಳಿಸಿದ್ರು. ಗುಬ್ಬಿ ಪಟ್ಟಣದ ನಂದಿನಿ ಭವನದಲ್ಲಿ ನೂತನ ನಿರ್ದೇಶಕರಿಗೆ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ನಾನು ಎಲ್ಲ ಜಾತಿ ಹಾಗೂ ಪಕ್ಷದ ನಾಯಕರ ಜೊತೆ ಉತ್ತಮ ಒಡನಾಟ ಇಟ್ಟುಕೊಂಡಿರುವುದರಿಂದ ಹಾಗೂ ನಮ್ಮ ರೈತರ ಜೊತೆಗಿನ ಬಾಂಧವ್ಯದಿಂದ ನನ್ನ ಗೆಲುವು ಸಾಧ್ಯವಾಗಿದೆ ಎಂದರು. ನಾನು ನನ್ನ ಅವಧಿಯಲ್ಲಿ ಕಚ್ಚಾಮಾಲು ಶೇಖರಣಾ ಘಟಕ, ಕಾಕಂಬಿ ಶೇಖರಣಾ ಟ್ಯಾಂಕ್ ಹಾಗೂ ಇನ್ನು ಇತರೆ ಕಾಮಗಾರಿಗಳನ್ನು ಗೋಪಿಯ ಪಶು ಆಹಾರ ತಯಾರಿಕಾ ಘಟಕಕ್ಕೆ ತಂದು ಹಾಕಿದ್ದಾನೆ. ಇದರಿಂದ ನಮ್ಮ ಜಿಲ್ಲೆಯನ್ನು ಹೊರತುಪಡಿಸಿ ರಾಮನಗರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಆಹಾರ ಸರಬರಾಜು ಮಾಡಲಾಗುತ್ತಿದೆ ಎಂದರು. ಮಂಡ್ಯ ಇರಲಿಲ್ಲ, ಕೋಲಾರ ಇರಲಿಲ್ಲ, ಇವತ್ತು ಮಂಡ್ಯ, ಕೋಲಾರ, ಮೈಸೂರು, ಚಾಮರಾಜನಗರ ಅಲ್ಲೆಲ್ಲೂ ಇಲ್ಲ. ಬೆಂಗಳೂರಿಂದ ತಗೊಂತಾರೆ, ಆಸದಿಂದ ಹೋಗುತ್ತೆ. ಅಲ್ಲಿ ತಗೋಬೋದಾಯ್ತು, ಅಲ್ಲಿ ಹಾಕ್ಬೋದಾಯ್ತು, ಗುಬ್ಬಿಯ ಕೊಡಬೇಕು ಅಂತ ಏನಿರಲಿಲ್ಲ. ಹಠ ಇಡುತ್ತಂದೆ ಅವರ ತಿನ್ನೂರು ಜನ ಲೇಬರಿಗೆ ಮಾಡದೆ ಇಲ್ಲಿ ಸಾಧನೆ ಸಾಧನೆ ಮಾಡಿ, ಅದೇ ಸುಮಾರಾದ ಕೆಲಸ ಅಲ್ಲ. ಇವತ್ತು ಮಾತಾಡಕ್ಕೆ ಬೇಕಾದಷ್ಟೈತೆ, ಏ ಯಾಕ್ರಿ ಇಲ್ಲಿ ಗುಬ್ಬಿನ ಐತೆ, ಸಾಕಾಗ್ತದೆ, ಕೊಡ್ರಿ ಮೈಸೂರು ಮಂಡ್ಯ ಮರದಿಂದ ಬಂದು ಹಾಕ್ರಿ ಅಂತ ಇದನ್ನ ಹಾಕ್ಬೋದಾಗಿತ್ತು ಅಲ್ಲಿಗೆ. ಆದರೆ ಬಿಡಲಿಲ್ಲ, ನಮ್ಮ ಎಮ್ ಡಿ ಅವ್ರಿಗೆ ಕೈ ಮುಗಿದು ಇಲ್ಲ ಇದೊಂದು ಆಗಲೇಬೇಕು, ಇದು ಮಾಡಲೇಬೇಕು, ಗುಬ್ಬಿ ಸೆಂಟ್ರ್ ಪ್ಲೇಸು ಎಲ್ಲ ಕಡೆಗೂ ಅಡ್ಜಸ್ಟ್ಮೆಂಟ್ ಆಗ್ತದೆ ಅಂತೇಳಿ ಅದನ್ನು ಮಾಡಿವಿ. ಪ್ರಧಾನ ವ್ಯವಸ್ಥಾಪಕ ಡಾ ಕೆ ರವಿ ಮಾತನಾಡಿ, ಚಂದ್ರಶೇಖರ್ ಅವರು ನಮ್ಮ ಪಶು ಆಹಾರ ಘಟಕಕ್ಕೆ ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನು ಕೊಡುವ ಮೂಲಕ ಪ್ರೋತ್ಸಾಹಿಸುತ್ತಿರುವುದರಿಂದ ನಮ್ಮ ಘಟಕ ಇಡೀ ರಾಜ್ಯದಲ್ಲಿ ಉತ್ತಮ ಗುಣಮಟ್ಟದ ಆಹಾರ ತಯಾರಿಕೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಎಂದರು. ಒಂದು ಯಾವುದೇ ಒಂದು ಫ್ಯಾಕ್ಟ್ರಿ ಅಲ್ಲೇ ಅದು ಗುಣಮಟ್ಟದಲ್ಲಿ ಜೋನ್ ಆಗಲಿ. ಇಡೀ ಇವತ್ತು ನಮ್ಗೆ ಮೊನ್ನೆ ಒಂದು ಗೇಡ್ ಮಾಡಿದಾಗ ಗುಬ್ಬಿ ತಾಲೂಕು ಕೋಸಾಗಳ ಐದು ಫ್ಯಾಕ್ಟ್ರಿ ಒಂದನೇ ಪ್ಲೇಸ್ ಇದೆ, ಫಸ್ಟೇ ಸ್ಥಾನ. ಕಾರ್ಯಕ್ರಮದಲ್ಲಿ ಅಶ್ವಥ್ ನಾರಾಯಣ್, ಮಂಜುನಾಥ್, ಮಲ್ಲೇಶ್, ಚೇತನ್, ದೇವರಾಜು, ಪುಟ್ಟಸ್ವಾಮಿ, ಅನಿಲ್ ಹಾಗೂ ಇತರರು ಇದ್ದರು. ಚಿಕ್ಕಬಳ್ಳಾಪುರದಲ್ಲಿ ಪುರಸಭಾ ಸದಸ್ಯ ಹಾಗೂ ಉಪನ್ಯಾಸಕರ ನಡುವೆ ಮಾರಾಮಾರಿಯಾಗಿ ಇಬ್ಬರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭಾ ಸದಸ್ಯ ಹಾಗೂ ಉಪನ್ಯಾಸಕ ಈಶ್ವರ್ ಪ್ರದೀಪ್ ನಡುವೆ ಆರೋಪ ಪ್ರತ್ಯಾರೋಪಗಳ ನಡುವೆ ವಾಕ್ಸ್ಮರ ಉಂಟಾಗಿದ್ದು ಇಂದು ನಗರಸಭೆ ಆವರಣದಲ್ಲಿ ಅದು ತಾರಕಕ್ಕೇರಿ ಬಡಿದಾಟಕ್ಕೆ ನಗರಸಭೆ ಆವರಣ ಸಾಕ್ಷಿಯಾಯಿತು. ನಗರದ ನಾಲ್ಕನೇ ವಾರ್ಡಿನ ಸದಸ್ಯ ಗಜೇಂದ್ರ ತಮ್ಮ ವಾರ್ಡಿನ ಸಮಸ್ಯೆ ಬಗ್ಗೆ ಪರಿಶೀಲನೆ ಮಾಡಲು ನಗರಸಭೆಯ ಬಳಿ ಬಂದಾಗ ಅದೇ ವೇಳೆಯಲ್ಲಿ ಉಪನ್ಯಾಸಕ ಸಾಮಾಜಿಕ ಹೋರಾಟಗಾರ ಈಶ್ವರ್ ಪ್ರದೀಪ್ ನಾಲ್ಕನೇ ವಾರ್ಡ್ನಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ದಾಖಲೆಗಳನ್ನು ಪಡೆಯಲು ನಗರಸಭೆಗೆ ಬಂದಿದ್ದಾರೆ. ಈ ವೇಳೆ ಮುಖಾಮುಖಿಯಾಗಿರುವ ಇಬ್ಬರು ಆರೋಪ ಪ್ರತ್ಯಾರೋಪ ನಡೆಸುತ್ತಾ ಹಾಲಿಗೆ ಮುಂದಾಗಿದ್ದಾರೆ. ನಂತರ ಇಬ್ಬರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಸ್ಪತ್ರೆಯಲ್ಲಿ ಮಾತನಾಡಿದ ಈಶ್ವರ್ ಪ್ರದೀಪ್, ನಾನು ನಗರಸಭೆಯಲ್ಲಿನ ಅಕ್ರಮ ಭ್ರಷ್ಟಾಚಾರದ ಬಗ್ಗೆ ದಾಖಲಾತಿಗಳನ್ನು ಪಡೆಯಲು ನಗರಸಭೆಗೆ ಆಗಮಿಸಿದ್ದ. ಆದರೆ ಅಲ್ಲಿಯಿದ್ದ ಗಜೇಂದ್ರ ಅವರು ನನ್ನ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದು ಉಸಿರಾಟದ ಸಮಸ್ಯೆಯಾಗಿದೆ ಎಂದು ದೂರಿದ್ರು.
ಇದಕ್ಕೆ ಪ್ರತಿಯಾಗಿ ನಗರಸಭೆ ಸದಸ್ಯ ಗಜೇಂದ್ರ ಅವರನ್ನ ಸಂಪರ್ಕಿಸಿದಾಗ ಅವರು ನಗರಸಭೆ ಹಾಗೂ ಸ್ಥಳೀಯ ಶಾಸಕರ ಮೇಲೆ ಇವರು ಇಲ್ಲಸಲ್ಲದ ಭ್ರಷ್ಟಾಚಾರದ ಆರೋಪಗಳನ್ನ ಮಾಡುತ್ತಿದ್ದು ನೀವು ಈ ರೀತಿ ಮಾಡುತ್ತಿರುವುದರಿಂದ ಸಮಾಜದ ಸ್ವಸ್ಥ್ಯ ಹಾಳಾಗುತ್ತಿದೆ. ನೀವು ಏನೇ ಇದ್ದರೂ ಕಾನೂನಿನ ರೀತಿಯಲ್ಲಿ ಹೋರಾಟ ನಡೆಸಿ ಎಂದೇ, ಆದರೆ ಅವರು ಪ್ರತಿಯಾಗಿ ನನ್ನ ಮೇಲೆ ಹಲ್ಲೆ ನಡೆಸಿ ಅಲ್ಲಿಂದ ಕಾಲ್ಕಿತ್ತರು ಎಂದು ಆರೋಪಿಸಿದರು. ಇಬ್ಬರ ಜಗಳ ತಾರಕಕ್ಕೇರುತ್ತಿದ್ದಂತೆಯೇ ನಗರದಲ್ಲಿ ಬೇಗುವಿನ ವಾತಾವರಣ ಸೃಷ್ಟಿಯಾಗಿದ್ದು ಎರಡು ಕಡೆಯವರು ಆಸ್ಪತ್ರೆ ಬಳಿ ಜಮಾಯಿಸಿದ್ದರಿಂದ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತ್ ಕೈಗೊಂಡರು. ಯಾರು ಚುನಾವಣೆ ಬಂದರೆ ಅವ್ರ ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕೆಲವು ದೊಡ್ಡ ಲೀಡರ್ಗಳಿದ್ದಾರೆ, ವಿರೋಧ ಲೀಡರ್ಗಳು, ಅವ್ರ ಮೇಲೆ ಎತ್ತು ಕಟ್ಟಿ ಅವನ್ನ ಬಿಟ್ಕೊಟ್ಟು ಅವ್ನು ಈ ಥರ ಮಾಡಿಸ್ತಾ ಏನಕ್ಕಪ್ಪ ಹಿಂಗೆ ಮಾಡ್ತೀವಿ ಅಂದಾಗ ಒಡೆಯರ್ ಬಂದು ಕೈ ಎತ್ತಿದ್ರೆ ಕೈಯಲ್ಲಿ ಏನೂ ಇಟ್ಕೊಂಡಿಲ್ಲ, ಹಾಕಿ ಇಷ್ಟೆಲ್ಲ ಓಪನ್ ಮಾಡಿ. ನೆಲಮಂಗಲ ತಾಲೂಕಿನ ತ್ಯಾಮಕೊಂಡ್ಲು ಶಾಲೆಯ ವಿದ್ಯಾರ್ಥಿನಿಯರು ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ನೆಲಮಂಗಲ ತಾಲೂಕಿನ ತ್ಯಾಮಕೊಂಡ್ಲು ಶಾಲೆಯ ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದಕ್ಕೆ ಶಾಲಾ ಆಡಳಿತ ಮಂಡಳಿ ಅಭಿನಂದನೆ ಸಲ್ಲಿಸಿದ. ನೆಲಮಂಗಲ ತಾಲೂಕು ತ್ಯಾಮಕೊಂಡ್ಲು ಹೋಬಳಿಯ ಜ್ಞಾನತಮ ಶಾಲೆಯ ಮಕ್ಕಳು ಇತ್ತೀಚೆಗೆ ಹೊಸಕೋಟೆಯ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ನೆಲಮಂಗಲ ತಾಲೂಕಿನ ತ್ಯಾಮಕೊಂಡ್ಲು ಶಾಲೆಯ ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿರುವುದಕ್ಕೆ ಶಾಲಾ ಆಡಳಿತ ಮಂಡಳಿ ಅಭಿನಂದನೆ ಸಲ್ಲಿಸಿದ. ಜ್ಞಾನತಮ ಶಾಲೆಯ ವಿದ್ಯಾರ್ಥಿನಿಯಾದ ಕುಮಾರಿ ಕಾವ್ಯ 14ರ ವಯೋಮಿತಿಯ ಬಾಲಕಿಯರ ವಿಭಾಗದಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ವೈಯಕ್ತಿಕ ಚಾಂಪಿಯನ್ ಆಗಿ ಶಾಲೆಯ ಕೀರ್ತಿಯನ್ನ ಇಮ್ಮಡಿಗೊಳಿಸಿದ್ದಾರೆ. ಶಾಲೆಯ ವಿದ್ಯಾರ್ಥಿಗಳು 200 ಮೀಟರ್ ಓಟ ಮತ್ತು 80 ಮೀಟರ್ ಅರ್ಡಲ್ಸ್ನಲ್ಲಿ ವಿದ್ಯಾರ್ಥಿನಿ ಲಹರಿ ಎಂ, ಉದ್ದ ಜಿಗಿತದಲ್ಲಿ ಸ್ವಾತಿ ಮತ್ತು ಗುಂಡು ಎಸೆತ ಹಾಗೂ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ಕಾವ್ಯ. ಈ 3 ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ದೈಹಿಕ ಶಿಕ್ಷಕ ಚಂದ್ರಶೇಖರ್, ಅಬ್ದುಲ್ ಖಲೀಲ್ಗೆ ಶಾಲಾ ಕಾರ್ಯದರ್ಶಿ ಶ್ರೀಮತಿ ರೇಖಾ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯ ಬಿವಿ ವೆಂಕಟೇಶಯ್ಯ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯ ಹಾಗೂ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು. ತುಮಕೂರಿನ ದಿಬ್ಬೂರಿನಲ್ಲಿ ನಿರ್ಮಿಸಿರುವ ಮನೆಗಳನ್ನು ನೀಡಬೇಕೆಂದು ಆಗ್ರಹಿಸಿ ಮಹಿಳೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಧರಣಿ ನಡೆಸಿದರು. ತುಮಕೂರಿನ ಹೊರಹೊಲಯದ ದಿಬ್ಬೂರಿನಲ್ಲಿ ಕಡು ಬಡವರಿಗಾಗಿ ನಿರ್ಮಿಸಿರುವ ಮನೆಗಳನ್ನು ಕಡು ಬಡವರಿಗೆ ನೀಡದೆ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿ ಮಹಿಳೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಿದರು. ದಿಬ್ಬೂರಿನಲ್ಲಿ 1200 ಮನೆಗಳನ್ನು ಕಟ್ಟಿದ್ರೂ ದಲಿತ ಕುಟುಂಬ ಸೇರಿದಂತೆ ಕಡು ಬಡವರನ್ನ ಗುರುತಿಸದೆ ಅನ್ಯಾಯ ಮಾಡಲಾಗಿದೆ ಎಂದು ಮಹಿಳೆಯರು ದೂರಿದರು. ದಿಬ್ಬೂರಿನಲ್ಲಿ ವಾಸವಿರುವ ನಮ್ಮನ್ನ ಗುರುತಿಸದೆ ನಿರ್ಲಕ್ಷ್ಯ ಮಾಡಿದ್ದು ಇದರಿಂದಾಗಿ ತಮಗೆ ಮನೆಗಳನ್ನ ನೀಡಬೇಕೆಂದು ಮಹಿಳೆಯರು ಒತ್ತಾಯಿಸಿದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.